ಡಿಸೆಂಬರ್ ಹದಿನಾಲ್ಕು ಅನುದಿನದ ಪರಳು ಕಮನ್ನ ಈ ದಿನದ ವಾಕ್ಯ ಕರುಣೆಯುಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ಮತ್ತಾಯನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಏಳನೇ ವಚನ ಎಲ್ಲರಿಗೂ ಇದು ತಿಳಿದಿಲ್ಲ ಆದರೆ ಅದು ವಾಸ್ತವ ಸಂಗತಿಯಾಗಿದೆ ಅದೇನೆಂದರೆ ಮನುಷ್ಯನಾದವನು ಚಲಾಯಿಸುವ ಹಾಗೂ ಅದರಿಂದ ಅವನಿಗೆ ಅಪರಿಮಿತವ ಆಶೀರ್ವಾದ ದೊರಕಿಸಿಕೊಡುವ ಗುಣ ಯಾವುದೆಂದರೆ ದೇವರಿಗಿರುವಂತಹ ಕರುಣಾ ಸ್ವಭಾವ ಅನುಕಂಪ ಔದಾರ್ಯ ಕರ್ತನು ಈ ಗುಣದ ಬಗ್ಗೆ ಒತ್ತಾಯ ಮಾಡುತ್ತಾನೆ ಏಕೆಂದರೆ ಬೇರೆ ಎಲ್ಲ ಜ್ಞಾನ ಅಥವಾ ಇತರೆ ಕೃಪಾ ಗುಣಗಳನ್ನು ಸಾಧನೆಯಿಂದ ಪಡಕೊಂಡಿರಬಹುದು ಆದರೆ ಕರುಣ ಗುಣ ಅವನಲ್ಲಿ ಇಲ್ಲದಿದ್ದರೆ ಅಂತಹವನನ್ನು ಕರ್ತನು ಅನುಮೋದಿಸಲಾರನು ನಾವು ಇತರರಿಗೆ ಕರುಣೆ ತೋರಿಸದಿದ್ದರೆ ಪರಲೋಕದ ತಂದೆಯು ನಮ್ಮನ್ನು ಕರುಣಿಸುವುದಿಲ್ಲವೆಂಬುದು ನಮಗೆ ತಿಳಿದಿರಲಿ ಈ ಕರುಣೆಯು ಕೇವಲ ಹೊರತೋರಿಕೆಗೆ ತೋರುವಂತೆ ಕ್ಷಮೆ ಮತ್ತು ಔದಾರ್ಯಕ್ಕೆ ಒಂದು ಮುಖ ಭಾವನೆ ಅಥವಾ ಮುದ್ರೆ ಎಂದು ನಾವು ತಿಳಿಯಬಾರದೆಂದು ದೃಢಪಡಿಸುವುದಕ್ಕಾಗಿ ನಮ್ಮ ಕರ್ತನು ಈ ವಿಷಯವನ್ನು ಇನ್ನೂ ಆಳವಾಗಿ ಪ್ರಸ್ತಾಪಿಸುತ್ತ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಃಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಕರುಣೆ ತೋರಿಸುವವನು ಮಾತ್ರವೇ ಕರುಣೆ ಹೊಂದುವನು ಎಂದು ಹೇಳುತ್ತಾನೆ ನಾವು ಕರ್ತನಿಂದ ಕ್ಷಮಾಪಣೆಯನ್ನು ಹೊಂದದೆ ಹೋದರೆ ಎಲ್ಲವೂ ನಷ್ಟವಾಗಿ ಹೋಗುತ್ತದೆ ಸ್ವಾಭಾವಿಕವಾಗಿ ಇತರರು ಹೇಗೆ ನ್ಯಾಯವನ್ನು ಸಂಬಂಧಿಸಲ್ಪಟ್ಟಿರುವರೋ ಹಾಗೆಯೇ ನಾವು ದೇವರ ಕೋಪಕ್ಕೆ ಗುರಿಯಾಗಿದ್ದೇವೆ